ನೆಬುಲೈಸೇಷನ್. ನಮ್ಮಲ್ಲಿ ಹೆಚ್ಚಿನವರು ನೆಗಡಿಯಾದಾಗ ಬಿಸಿ ನೀರಿನ ಹಬೆಯನ್ನು ತೆಗೆದುಕೊಂಡಿರಬೇಕು. ಅದೇ ರೀತಿ ಕೆಲವು ಔಷಧಿಗಳನ್ನು ಇನ್ಹಲೇಷನ್ ಮೂಲಕ, ಅಂದರೆ ಮೂಗು ಅಥವಾ ಬಾಯಿಯ ಮೂಲಕ ಆವಿಯ ರೂಪದಲ್ಲಿ ನೀಡಲಾಗುತ್ತದೆ. ನೆಬುಲೈಸೇಷನ್ ಎನ್ನುವುದು ಇನ್ಹಲೇಷನ್, ಅಂದರೆ ಉಸಿರಿನ ಮೂಲಕ ಔಷಧವನ್ನು ತೆಗೆದುಕೊಳ್ಳುವ ಪ್ರಕ್ರಿಯೆ. ನೆಬುಲೈಸೇಷನ್ ಅನ್ನು ಸಾಮಾನ್ಯವಾಗಿ ಅಸ್ತಮಾ ಅಥವಾ ಇತರ ಉಸಿರಾಟದ ಸಮಸ್ಯೆಗಳಿಗೆ ನೀಡಲಾಗುತ್ತದೆ. ನೆಬುಲೈಸೇಷನ್ಗಾಗಿ ನೆಬುಲೈಸರ್ ಅನ್ನು ಬಳಸಲಾಗುತ್ತದೆ. ಅವು ವಿಭಿನ್ನ ಕಂಪನಿಗಳಿಂದ ವಿಭಿನ್ನ ಆಕಾರದಲ್ಲಿ ಸಿಗುತ್ತವೆ, ಆದರೆ ಅವುಗಳನ್ನು ಬಳಸುವ ವಿಧಾನವು ಸಾಮಾನ್ಯವಾಗಿ ಒಂದೇ ತರಹ ಇರುತ್ತದೆ. ಬನ್ನಿ, ನಾವು ನೆಬುಲೈಸರ್ ಅನ್ನು ಸಂಕ್ಷಿಪ್ತವಾಗಿ ಪರಿಚಯ ಮಾಡಿಕೊಳ್ಳೋಣ. ಇದರಲ್ಲಿ ಪವರ್ ಕಾರ್ಡ್, ಕ್ಯಾರಿಂಗ್ ಹ್ಯಾಂಡಲ್ ಮತ್ತು ಕವರ್ ಒಳಗೊಂಡಿರುತ್ತದೆ. ಅದೇ ರೀತಿ ಆನ್ ಆಫ್ ಮಾಡಲು ಪವರ್ ಸ್ವಿಚ್, ಏರ್ ಟ್ಯೂಬ್ ಜೋಡಿಸಲು ಏರ್ ಔಟ್ಲೆಟ್ ಕನೆಕ್ಟರ್ ಮತ್ತು ಏರ್ ಓಪನಿಂಗ್, ಈ ಭಾಗಗಳು ಇರುತ್ತವೆ. ಇದರ ನಂತರ ಈ ಮೌತ್ ಪೀಸ್ ಇದೆ. ಏರ್ ಟ್ಯೂಬಿಂಗ್, ಮೆಡಿಕೇಷನ್ ಕಪ್ ಮತ್ತು ಇದರ ಕೆಳಗೆ ಏರ್ ಇನ್ಲೆಟ್ ಕನೆಕ್ಟರ್. ಫಿಲ್ಟರ್ ಅನ್ನು ಬದಲಿಸಲು ಏರ್ ಫಿಲ್ಟರ್. ಬನ್ನಿ, ವಯಸ್ಕ ರೋಗಿಗೆ ನೆಬುಲೈಸೇಷನ್ ಅನ್ನು ಹೇಗೆ ನೀಡಲಾಗುತ್ತದೆ ಎಂಬುದನ್ನು ಈಗ ನೋಡೋಣ. ಮೊದಲನೆಯದಾಗಿ ರೋಗಿಯ ಕೇಶಿಟ್ಟನ್ನು ನೋಡಿ. ನೆಬುಲೈಸೇಷನ್ ಅನ್ನು ಇವರಿಗೇ ನೀಡಬೇಕೆಂದು ಖಚಿತಪಡಿಸಿಕೊಳ್ಳಿ. ವೈದ್ಯರು ನೀಡಿದ ಪ್ರಿಸ್ಕ್ರಿಪ್ಷನ್ನ ಪ್ರಕಾರ ಔಷಧವನ್ನು ತೆಗೆದುಕೊಳ್ಳಿ ಅಥವಾ ರೋಗಿಯು ತಂದ ಔಷಧವನ್ನು ಪ್ರಿಸ್ಕ್ರಿಪ್ಷನ್ ಜೊತೆ ಮ್ಯಾಚ್ ಮಾಡಿ ನೋಡಿ. ರೋಗಿಯು ಆರಾಮವಾಗಿದ್ದಾರೆಯೇ ಎಂದು ಖಚಿತಪಡಿಸಿಕೊಳ್ಳಿ. ಪ್ರಕ್ರಿಯೆಯನ್ನು ಪ್ರಾರಂಭಿಸುವ ಮೊದಲು ನೆಬುಲೈಸರ್ ಸ್ವಚ್ಛವಾಗಿದೆಯೇ ಅಥವಾ ಇಲ್ಲವೇ ಎಂಬುದನ್ನು ಪರಿಶೀಲಿಸಿ. ಕೈಗಳನ್ನು ತೊಳೆದುಕೊಂಡೇ ಪ್ರಕ್ರಿಯೆಯನ್ನು ಪ್ರಾರಂಭಿಸಿ. ಔಷಧವು ಆವಿಯಾಗಲು ಪ್ರಾರಂಭಿಸಿದಾಗ ಹೇಗೆ ಉಸಿರಾಡಬೇಕೆಂಬುದನ್ನು ಮೊದಲೇ ರೋಗಿಗೆ ತಿಳಿಸಿ. ಪ್ರೊಸೀಜರ್: ನೆಬುಲೈಸರ್ ಅನ್ನು ಸ್ಥಿರವಾಗಿರುವ ಸ್ಥಳದಲ್ಲಿ ಇಡಿ. ಪವರ್ ಕಾರ್ಡ್ ಅನ್ನು ಪ್ಲಗ್ ಇನ್ ಮಾಡಿ. ಏರ್ ಟ್ಯೂಬ್ನ ಒಂದು ತುದಿಯನ್ನು ಔಟ್ಲೆಟ್ ಕನೆಕ್ಟರ್ ಅಥವಾ ಕಂಪ್ರೆಸರ್ಗೆ ಕನೆಕ್ಟ್ ಮಾಡಿ. ಮೆಡಿಕೇಷನ್ ಕ್ಯಾಪ್ನ ಕೆಳಭಾಗದಲ್ಲಿರುವ ಇನ್ಲೆಟ್ ಕನೆಕ್ಟರ್ಗೆ ಇನ್ನೊಂದು ತುದಿಯನ್ನು ಕನೆಕ್ಟ್ ಮಾಡಿ. ಮೆಡಿಕೇಷನ್ ಕಪ್ನ ಮೇಲ್ಭಾಗವನ್ನು ಅಥವಾ ಕ್ಯಾಪ್ ಅನ್ನು ನಿಧಾನವಾಗಿ ತಿರುಗಿಸುವ ಮೂಲಕ ತೆಗೆಯಿರಿ. ವೈದ್ಯರು ಸೂಚಿಸಿದ ಔಷಧಿಯನ್ನು ಮೆಡಿಕೇಷನ್ ಕಪ್ನ ಒಳಗೆ ನಿಧಾನವಾಗಿ ಹಾಕಿ. ಏಕಾಏಕಿ ಮಧ್ಯಕ್ಕೆ ಸುರಿಯಬೇಡಿ. ಮೆಡಿಕೇಷನ್ ಕಪ್ನ ಕ್ಯಾಪ್ ಅನ್ನು ಮತ್ತೆ ಹಾಕಿ. ಈಗ ಕಪ್ನ ಮೇಲ್ಭಾಗಕ್ಕೆ ಅಡಲ್ಟ್ ಮಾಸ್ಕ್ ಅಥವಾ ಮೌತ್ ಪೀಸ್ ಅನ್ನು ಹಾಕಿ. ಇದಾದ ನಂತರ ಕಪ್ ಮತ್ತು ಮಾಸ್ಕ್ ಅನ್ನು ಮೇಜಿನ ಮೇಲೆ ಅಥವಾ ಕೆಳಗೆ ಎಲ್ಲಿಯಾದರೂ ಅಡ್ಡಲಾಗಿ ಇಡಬೇಡಿ. ಹಾಗೆ ಮಾಡಿದರೆ ರೋಗಿಗೆ ಸರಿಯಾದ ಪ್ರಮಾಣದ ಔಷಧಿ ಸಿಗುವುದಿಲ್ಲ. ಈಗ ಮೌತ್ ಪೀಸ್ ಅನ್ನು ರೋಗಿಯ ಬಾಯಿಯಲ್ಲಿ ಇಡಿ ಮತ್ತು ಅವರಿಗೆ ಹಗುರವಾಗಿ ಬಾಯಿಯನ್ನು ಮುಚ್ಚಿಕೊಳ್ಳಲು ಹೇಳಿ. ನೀವು ಮಾಸ್ಕ್ ಅನ್ನು ಬಳಸುವುದಾದರೆ ಅದನ್ನು ಈ ರೀತಿ ಹಾಕಿ. ಪವರ್ ಸ್ವಿಚ್ ಅನ್ನು ಆನ್ ಮಾಡಿ. ಮೌತ್ ಪೀಸ್ ಅಥವಾ ಮಾಸ್ಕ್ನಲ್ಲಿ ಆವಿ ಹೊರಬರುವುದನ್ನು ಕಾಣಬಹುದು. ನೆಬುಲೈಸೇಷನ್ ಅನ್ನು ಸ್ವೀಕರಿಸುವಾಗ ರೋಗಿಯು ನೇರವಾಗಿ ಮತ್ತು ಆರಾಮದಾಯಕವಾಗಿ ಕುಳಿತಿರುವುದನ್ನು ಖಚಿತಪಡಿಸಿಕೊಳ್ಳಿ. ಮತ್ತೆ ಮೆಡಿಕೇಷನ್ ಕ್ಯಾಪ್ ನೇರವಾಗಿರುವುದನ್ನು ಖಚಿತಪಡಿಸಿಕೊಳ್ಳಿ. ರೋಗಿಗೆ 2-3 ಬಾರಿ ಸಾಮಾನ್ಯ ಉಸಿರನ್ನು ತೆಗೆದುಕೊಳ್ಳಲು ಹೇಳಿ. ನಂತರ 2-3 ಬಾರಿ ಆಳವಾದ, ಅಂದರೆ ನಿಧಾನವಾಗಿ ಉಸಿರನ್ನು ತೆಗೆದುಕೊಳ್ಳಲು ಹೇಳಿ. ಇದನ್ನು ಮಾಡುವಾಗ ಬಾಯಿಯ ಮೂಲಕ ಉಸಿರಾಡಲು ಹೇಳಿ. ಸುಮಾರು 5-15 ನಿಮಿಷಗಳ ಕಾಲ ನೆಬುಲೈಸೇಷನ್ ಅನ್ನು ನೀಡಿ. ನೆಬುಲೈಸರ್ನ ಪ್ರಕಾರದ ಅನುಸಾರವಾಗಿ ಈ ಸಮಯ ಬದಲಾಗಬಹುದು.
ಔಷಧಿ ಮುಗಿದ ನಂತರ ನೆಬುಲೈಸರ್ನಿಂದ ಸ್ವಲ್ಪ ಬೇರೆ ಧ್ವನಿ ಬರುತ್ತದೆ. ಆ ಸಮಯದಲ್ಲಿ ಪವರ್ ಸ್ವಿಚ್ ಆಫ್ ಮಾಡಿ. ಮೌತ್ ಪೀಸ್ ಅಥವಾ ಮಾಸ್ಕ್ ಅನ್ನು ತೆಗೆದುಹಾಕಿ ರೋಗಿಯ ಸ್ಥಿತಿ ಸರಿಯಾಗಿದೆಯೇ ಎಂದು ಪರಿಶೀಲಿಸಿ. ನೀವು ಯಾವುದೇ ಬದಲಾವಣೆಗಳನ್ನು ಗಮನಿಸಿದರೆ ವೈದ್ಯರಿಗೆ ಅಥವಾ ನರ್ಸ್ಗೆ ತಿಳಿಸಿ. ಮೌತ್ ಪೀಸ್ ಅಥವಾ ಮಾಸ್ಕ್, ಮೆಡಿಕೇಷನ್ ಕಪ್ ಮತ್ತು ಕ್ಯಾಪ್ ಅನ್ನು ಸ್ವಚ್ಛಗೊಳಿಸಲು ಅವುಗಳನ್ನು ನೀರಿನಲ್ಲಿ ಇಡಿ. ನಂತರ ಏರ್ ಡ್ರೈ ಮಾಡಿ ನೆಬ್ಯುಲೈಸರ್ನೊಂದಿಗೆ ಇಡಿ. ಕೈಗಳನ್ನು ತೊಳೆದುಕೊಳ್ಳಿ. ಮಾಡಿರುವ ನೆಬ್ಯುಲೈಸೇಷನ್ ಅನ್ನು ನಮೂದಿಸಿ ಅಥವಾ ರೆಕಾರ್ಡ್ ಮಾಡಿ. ಗಮನದಲ್ಲಿಡಿ, ರೋಗಿಯನ್ನು ನೇರವಾಗಿ ಕುಳಿತುಕೊಳ್ಳಲು ಹೇಳಿ. ರೂಮ್ನಲ್ಲಿ ಬೆಳಕಿನ ವ್ಯವಸ್ಥೆ ಸರಿಯಾಗಿದೆಯೇ ಎಂದು ಖಚಿತಪಡಿಸಿಕೊಳ್ಳಿ. ಮೆಡಿಕೇಷನ್ ಕಪ್ ತೆಗೆದುಕೊಂಡ ನಂತರ ಅದನ್ನು ಅತಿಯಾಗಿ ಅಳ್ಳಾಡಿಸಬೇಡಿ ಅಥವಾ ಅಡ್ಡಲಾಗಿ ಇಡಬೇಡಿ. ಎಲ್ಲ ಸಾಮಗ್ರಿಗಳನ್ನು ಸ್ವಚ್ಛ ಮಾಡಿ ಇಡಿ. ರೋಗಿಯು ತಲೆ ತಿರುಗುವಿಕೆ ಅಥವಾ ವಾಕರಿಕೆ ಅನುಭವಿಸದಂತೆ ನೋಡಿಕೊಳ್ಳಿ ಮತ್ತು ಇದು ಸಂಭವಿಸಿದಲ್ಲಿ ತಕ್ಷಣವೇ ವೈದ್ಯರಿಗೆ ಅಥವಾ ನರ್ಸ್ಗೆ ತಿಳಿಸಿ.